ದೇವಸ್ಥಾನ ಕ್ಕೆ ಸಂಗೊಳ್ಳಿ ರಾಯಣ್ಣ ಪರಮ ಭಕ್ತ ಅವನು ಯಾವಾಗಲೂ ಇಲ್ಲೇ ಬರ್ತಿದ್ದ ಪ್ರತಿ ಅಮಾಸ್ಯೆ ಹುಣ್ಣಿಮೆ ಏನೋ ಒಂದು ವಿಶೇಷ ದಿನ ಇರ್ತಾವಲ್ಲ ಅವಾಗ ಅವನು ಇಲ್ಲಿ ಬರೋದು ಬಿಡ್ತಿರಲಿಲ್ಲ ಎಷ್ಟೇ ಕಷ್ಟ ಇದ್ರು ಕಿತ್ತೂರು ಸ್ವತಂತ್ರ ಮಾಡಬೇಕು ಅಂತ ಸಂಕಲ್ಪ ತೊಟ್ಟಿರೋ ಗಂಡರೆ ಗುಂಡಿಗೆರೋ ಗಂಡು ಭೂಮಿ ನಮ್ದು ಸಂಗೊಳ್ಳಿ ರಾಯಣ್ಣ ಶಾಲೆ ಮುಂದೆ ಓಕೆ ಸರ್ ಇವರೇ ಗಲಗೇರ್ ಸಿರೋದು ಹೌದು ಸರ್ ಈ ಹೆಸರುಗಳಲ್ಲಿದೆ ಅಂತ ನಿಮಗೆ ಹೆಂಗ್ ಗೊತ್ತಾಯ್ತು ಆಂದ್ರೆ ನಾನು ಸರ್ ಒಂದು 7 8 ವರ್ಷದ ಹಿಂದೆ ಇಲ್ಲಿ ಪೇಂಟ್ ಕೆಲಸಕ್ಕೆ ಬಂದಿದ್ದೆ ಯಾವುದು ಇವು ಡಾರ್ಮೆಟ್ರಿ ಎಲ್ಲ ಇದಾವಲ್ಲ ನಾವು ಪೇಂಟ್ ಮಾಡಿದ್ದು ಹಾಸ್ಟೆಲ್ಸ್ ನಮ್ದು ಕೆಲಸಕ್ಕೆ ಇಲ್ಲಿ ಬಂದಿದ್ದು ನಾವು ನಮ್ದು ಕಾಂಟ್ರಾಕ್ಟ್ ಇಂಜಿನಿಯರ್ ಸಾಹೇಬರು ಹೆರೇಮಠ ಅಂತ ಹೇಳಿ ಅಣ್ಣವರದವರು ಅವರು ಕೆಲಸ ಕೊಟ್ಟಿದ್ರು ನಮಗೆ ಪೇಂಟಿಂಗ್ ಪೇಂಟಿಂಗ್ ಕೆಲಸ ಮಾಡಿದಾಗ ಈ ಕಟ್ಟೆ ಕಟ್ಟೆ ಮೇಲೆ ಇಲ್ಲಿ ಪ್ರಿನ್ಸಿಪಲ್ ರು ಪೇಂಟ್ ನಿಂದ ನಮಗೆ ಬರ್ಸಿದ್ರು ಅದನ್ನ ನಾನು ಪೇಂಟರ್ ಅಲ್ಲ ಆ ಬರ್ದಿದ್ದ ನನಗೆ ನೆನಪಿತ್ತು ಅದು ಆ ಹೆಸರುಗಳು ಅಲ್ಲಿ ಇದಾವ ಅಂತ ಅದಕ್ಕೆ ನಿಮ್ಮನ್ನ ಕರ್ಕೊಂಬಂದ್ರಿ ಹಿರೇಮಠ ಅಂತ ಹೇಳ್ರಿ ಧಾರವಾಡದವ್ರು ಈ ಹೊಸ ಕಟ್ಟಡ ಕಟ್ಟಿದಾಗ ಅವಾಗ ಒಂದು 7 8 ವರ್ಷ ಆಗಿ ಹೋತ್ರಿ ಹೆಚ್ಚು 10 ವರ್ಷ ಆಗಿರ್ಬೇಕು ಇವರು ಸ್ನೇಹಿತರೆ ಇಲ್ಲಿರುವ ಇವರು ಎಲ್ಲ ರಾಯಣ್ಣನ ಗೆಳೆಯರು ಗೆಳೆಯರು ಇವರು ಬಿಚ್ಚುಗತ್ತಿ ಚನ್ನಬಸಪ್ಪ ಇವರು ಇವರು ಗಲ್ಲಿಗೇರಿಲ್ಲ ಇವರು ಇದ್ರು ಇನ್ನು ಉಳ್ಕಿದವರು ಅವನ ಜೊತೆ ಗಲ್ಲಿಗೇರಿದವರು ಹೆಸರುಗಳು ಇಲ್ಲಿ ಇದಾವ ಎಚ್ಚರಪ್ಪ ಬೆಳವಡಿ ರುದ್ರನಾಯಕ ನಂದಗಡ ಬಾಪು ಬಂಡಾರಿ ದೇವಲತ್ತಿ ಗುಂಡಣ್ಣ ದೇವಲತ್ತಿ ಗುಂಡಣ್ಣ ಅವರು ಅಪ್ಪಣ್ಣಿ ದಾಸಾಹೇಬ್ ಸಂಗೊಳ್ಳಿ ಇವರು ಸಂಗೊಳ್ಳಿ ಅವರೇ ಹಾ ಸಂಗೊಳ್ಳಿ ಅವರು ಇಲ್ಲಿ ಮೇಲೆ ಇದೆ ನೋಡಿ ಸರ್ ರಾಯಣ್ಣ ಹಾಗೂ ಇವನ ಸಂಗಡಿಗರು ನಾಡಿಗಾಗಿ ಮಾಡಿದ ತ್ಯಾಗ ಬಲಿದಾನ ಸೇವೆ ಅಮರವಾಗಲಿ ಇದರ ನಿರ್ಮಾಣ ಈ ಶಾಲೆ ವಿದ್ಯಾರ್ಥಿಗಳ ಸಿಬ್ಬಂದಿ ವರ್ಗದ ಶ್ರಮದಾನ ಓ ವೆರಿ ಗುಡ್ ಪಾಲಕರು ಮತ್ತು ಈ ಶಾಲೆಯ ಅಭಿಮಾನಿಗಳು ನೀಡಿದ ಸಹಾಯದಿಂದ ನಿರ್ಮಿಸಲಾಗಿದೆ ಇದನ್ನ ಸ್ನೇಹಿತರೆ ಈ ಶಾಲೆಯವರು ಒಂದು ಡೊನೇಷನ್ ಕಲೆಕ್ಟ್ ಮಾಡಿದ್ದಾರೆ ಬಹಳ ಒಳ್ಳೆ ಕೆಲಸ ಇದು ತುಂಬಾ ಒಳ್ಳೆ ಕೆಲಸ ಮಕ್ಕಳಿಗೆ ಮುಖ್ಯವಾಗಿ ಯಾಕಂದ್ರೆ ಇದೊಂದು ಶಾಲೆ ಮಕ್ಕಳಿಗೆ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಮತ್ತು ಆತನ ಸಹಚರರು ಮಾಡಿದ ತ್ಯಾಗ ಬಲಿದಾನದ ಬಗ್ಗೆ ತಿಳಿಸೋಕೆ ಅಂತ ಮಾಡಿದ ಒಂದು ಸ್ಮಾರಕ ಇದು ಬಹಳ ಒಳ್ಳೆದು ನೋಡಿ ಹೋಗರ್ತಿ ಭೀಮ್ಯ ಬಸ್ತವಾಡ ಬಾಳುನಾಯಕ ಬೆಳವಡಿ ಚೆನ್ನಯ್ಯ ಗಜವೀರ ಟೈಟಲ್ ಚೆನ್ನಾಗಿದೆ ಗಣಾಚಾರಿ ಗುಂಡಣ್ಣ ನೇಮಣ್ಣ ಪಾಯಪ್ಪ ಮುರಾರಿ ರಾಣುಕೊಂಡ ಮುರಾರಿ ರಾಣುಕೊಂಡ ಸುತ್ತಗಟ್ಟಿ ಅಷ್ಟೋಜಿ ಓ 11 ಜನ ಒಟ್ಟು ಇವರೆಲ್ಲರೂ ರಾಯಣ್ಣನ ಜೊತೆಗೆ ಇದ್ದವರು ರಾಯಣ್ಣನ ಬೆಂಬಲಿಗರು ಅಂದ್ರೆ ಈ ಕ್ರಾಂತಿಗಳಲ್ಲಿ ಸಹಾಯ ಮಾಡಿದವರು ಇವರು ಬ್ರಿಟಿಷರ ಕೈಯಲ್ಲಿ ಸಿಕ್ಕವರು ಅರೆಸ್ಟ್ ಆದವರು ಗಲ್ಲಿಗೇರಿದವರು ಬಿಚ್ಚುಗತ್ತಿ ಚನ್ನಬಸಪ್ಪನ ಬಿಟ್ಟು ಗಲ್ಲಿಗೇರಲಿಲ್ಲ ಇಲ್ಲ ಆ ರಾಯಣ್ಣನ ಜೊತೆಗೆ ಅವರನ್ನ ಅವರು ತಪ್ಪಿಸಿಕೊಂಡಿದ್ರು ಅವಾಗ ಇವರು ಸಿಕ್ಕವರು ಇವರು ಇವರನ್ನು ಆ ಮರ ತೋರಿಸಿದ್ವಲ್ಲ ಅಲ್ಲಿ ಇವರಿಗೂ ಸೇರಿಸಿ ನೇಣ ಹಾಕಿದ್ರು ಇವರೆಲ್ಲ ಯಾರ್ಯಾರು ಇವ್ರ ಕುಟುಂಬಗಳಲ್ಲಿದೆ ಗೊತ್ತಾ ನಿಮಗೆ ಇದರಲ್ಲಿ ಕೆಲವು ಜನರದ್ದು ಮಾತ್ರ ಗೊತ್ತಿದೆ ಇಬ್ಬರದ್ದು ನಿಮ್ಗೆ ಆಮೇಲೆ ಹೇಳ್ತೀನಿ ಅಲ್ಲಿ ತಿಗಡೋಳಿ ಅಂತ ಒಂದು ಊರಿದೆ ಅಲ್ಲಿ ಇದ್ದಾರೆ ಅವ್ರಿಗೆ ಕೇಳಿದ್ರೆ ಮತ್ತೆ ಅಲ್ಲಿ ಇದಾರೆ ಅಂತ ಗೊತ್ತಾಗೋದು ಅಲ್ಲ ಅವ್ರನ್ನ ಕೇಳಿದ್ರೆ ಗೊತ್ತಾಗ್ಬೋದು ಒಬ್ಬರನ್ನ ಕೇಳಿದ್ರೆ ಉಳುಕಿದವರು ಸಿಗ್ತಾರೆ ಈ ಹೆಸರುಗಳು ಒಂದ್ ಸ್ವಲ್ಪ ಅಲ್ಲೇ ಆದ್ರೆ ಬಹಳ ಒಳ್ಳೇದಾಗುತ್ತೆ ಇಡೀ ಈ ಇಡೀ ಸ್ಮಾರಕ ಇದೇ ತರದ್ದು ಅಲ್ಲೂ ಕೂಡ ಇಟ್ಟರೆ ಅಂದ್ರೆ ಸಮಾಧಿ ಹತ್ರ ಇಡಬೇಕು ಮತ್ತು ಅವರನ್ನ ಗಲ್ಲಿಗೇರಿಸಿದ ಮರದ ಆವರಣ ಇದೆಯಲ್ಲ ಅಲ್ಲೂ ಕೂಡ ಇಟ್ಟರೆ ಚೆನ್ನಾಗಿರುತ್ತೆ ಇದೇ ತರದ್ದು ಹೌದೌದು ಚೆನ್ನಾಗಿದೆ ಈಗ ನಮಗೆ ನಾವು ಇಷ್ಟೇ ಜಸ್ ಬರ್ತಿರ್ತೀವಿ ನಮಗೆ ಕನ್ಫ್ಯೂಸ್ ಅದು ಗೊತ್ತಾಗಲಿಲ್ಲ ಹೌದು ಹೌದು ಇನ್ನು ಬೇರೆ ಊರಿಂದ ಬಂದವ್ರಿಗೆ ಹೇಗೆ ಗೊತ್ತಾಗುತ್ತೆ ಹೌದು ಹೌದು ಖಂಡಿತ ಏನಂದ್ರೆ ಉದಾಹರಣೆಗೆ ಈ ಬಿಚ್ಚುಗತ್ತಿ ಚನ್ನಬಸಪ್ಪ ಅಂತಿದೆ ಅವ್ರದ್ದು ಏನು ಮಾಡ್ಬೋದು ಗೊತ್ತಾ ಒಂದು ವಿಕಿಪೀಡಿಯಾ ಅವ್ರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡಿ ಒಂದು ವಿಕಿಪೀಡಿಯಾ ಪೇಜ್ ಮಾಡಿ ಅದರ ಒಂದು ಕ್ಯೂ ಆರ್ ಕೋಡ್ ಚಿಕ್ಕದಾಗಿ ಒಂದು ಕ್ಯೂ ಆರ್ ಕೋಡ್ ಹಾಕ್ಬಿಟ್ರೆ ಅವ್ರ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಮೊಬೈಲ್ ನಲ್ಲಿ ಸ್ಕ್ಯಾನ್ ಮಾಡಿದ್ರೆ ಅವ್ರ ಬಗ್ಗೆ ಮಾಹಿತಿ ಓಪನ್ ಆಗುತ್ತೆ ಹಾಗೆಲ್ಲ ಇದೆ ಅವಾಗ ಏನಾಗುತ್ತೆ ಮಾಹಿತಿಗಳು ಹೆಚ್ಚು ಜನಕ್ಕೆ ತಲುಪುತ್ತೆ ದಾಂಡೇಲಿ ದಾಂಡೇಲಿ ಯಲ್ಲಾಪುರ ಜೋಗ ಜಲಪಾತ ಓ ಸಾಗರದ ಕಡೆ ಹೋಗೋರು ಯಾವ ಯಾವ ಜಿಲ್ಲೆ ಅಲಿತಾ ಇದೀವೋ ಉತ್ತರ ಕನ್ನಡ ಜಿಲ್ಲೆಗೂ ಬಂದ್ವಿ ನಾವು ಸಿರ್ಸಿ ಬೆಳಗಾವಿ ಸಿರ್ಸಿ ಬಸ್ ರಶ್ ಇಲ್ಲ ನೋಡ್ರಿ ಇಲ್ಲ ದೇವಸ್ಥಾನ ಫುಲ್ ರಶ್ ಇಲ್ಲಿ ರಶ್ ಇರುತ್ತೆ ಅವ್ರು ಅಮಾಸ್ಯ ದಿವಸ ಬಂದ್ರೆ ಇಲ್ಲಿ ನಿಂದ್ರಕ್ ಜಾಗ ಇರೋದಿಲ್ಲ ಹೌದಾ ಸರಿಗೆ ನಾವು ಕಕ್ಕೇರಿ ದೇವಸ್ಥಾನದಲ್ಲಿ ಬಿಷ್ಟಾದೇವಿ ದೇವಸ್ಥಾನ ಬಿಷ್ಟಮ್ಮ ದೇವಸ್ಥಾನ ಅಂತ ಬಿಷ್ಟಮ್ಮ ಅಥವಾ ಬಿಷ್ಟಾದೇವಿ ದೇವಸ್ಥಾನ ಕಕ್ಕೇರಿ ಕಕ್ಕೇರಿ ಕಾನಪುರ ತಾಲೂಕು ಬೆಳಗಾವಿ ಜಿಲ್ಲೆ ಹೌದು ಈ ಏನ್ ಸರ್ ವಿಶೇಷ ಈ ದೇವಸ್ಥಾನಕ್ಕೆ ಸಂಗೊಳ್ಳಿ ರಾಯಣ್ಣ ಪರಮ ಭಕ್ತ ಅವನು ಯಾವಾಗಲೂ ಇಲ್ಲೇ ಬರ್ತಿದ್ದ ಪ್ರತಿ ಅಮಾಸ್ಯ ಹುಣ್ಣಿಮೆ ಏನೋ ಒಂದು ವಿಶೇಷ ದಿನ ಇರ್ತಾವಲ್ಲ ಅವಾಗ ಅವನು ಇಲ್ಲಿ ಬರೋದು ಬಿಡ್ತಿರ್ಲಿಲ್ಲ ಎಷ್ಟೇ ಕಷ್ಟ ಇದ್ರು ಎಷ್ಟೇ ಬ್ರಿಟಿಷರು ಅವನು ಕಾವಲ ಹಾಕಿ ಕಾಯ್ತಾ ಇದ್ರು ಈ ದೇವಸ್ಥಾನಕ್ಕೆ ಬರೋದನ್ನ ಅವನು ಬಿಡ್ತಿರ್ಲಿಲ್ಲ ಇಲ್ಲೇ ಬ್ರಿಟಿಷರು ಅಧಿಕಾರಿಗಳು
ಅವನು ಬಂದೇ ಬರ್ತಾನೆ ಅರೆಸ್ಟ್ ಮಾಡಬೇಕಂತ ಇಲ್ಲಿ ನಿತಿ ಇಲ್ಲಿ ಇಲ್ಲಿ ನಿಂದಿರ್ತಿರು ಆದ್ರೆ ಅವನು ಮಾರು ವೇಷದಲ್ಲಾದರೂ ಬಂದು ದೇವಿ ದರ್ಶನ ತಗೊಂಡು ಹೋಗ್ತಿದ್ದ ಇಲ್ಲಿ ಕತೆ ಇದೆ ಅದು ಇಲ್ಲಿ 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 ಬಂದು ಹೋಗ್ತಿದ್ದ ಅವನು ಹೀಗಾಗಿ ಈ ದೇವಸ್ಥಾನ ಸಂಗೊಳ್ಳಿ ರಾಯಣ್ಣನ ಇತಿಹಾಸಕ್ಕೆ ಸಂಬಂಧಪಟ್ಟಿದೆ ಐತಿಹಾಸಿಕ ಆಮೇಲೆ ಈ ದೇವಸ್ಥಾನದಿಂದಲೇ ಅವನು ಇದನ್ನು ತಗೊಂಡಿದ್ದು ಒಂದು ನಿರ್ಧಾರ ತಗೊಂಡಿದ್ದು ಬಂಡಾಯದ ನಿರ್ಧಾರ ಆಗಿದೆ ಈ ದೇವಸ್ಥಾನ ಹಾಗಾಗಿ ಈ ದೇವಸ್ಥಾನಕ್ಕೆ ಸಂಗೊಳ್ಳಿ ರಾಯಣ್ಣನ ಇತಿಹಾಸ ಇದೆ ಅಂದ್ರೆ ಇದು ಸರಿಸುಮಾರು 200 ವರ್ಷಕ್ಕಿಂತ ಹಳೆ ಹಳೆ ದೇವಸ್ಥಾನ ಅದಕ್ಕೆ ಪುರಾತನ ಪುರಾತನ ದೇವಸ್ಥಾನ ಸರಿ ಇಡೀ ಕಥೆ ನಡೆದು 200 ವರ್ಷದ ಹಿಂದೆ ಸಂಗೊಳ್ಳಿ ರಾಯಣ್ಣ ಅವರ ಕಥೆ ಇದು ಅದಕ್ಕಿಂತ ಹಳೆ ದೇವಸ್ಥಾನ ಅಂದ್ರೆ ಬ್ರಿಟಿಷರೆಲ್ಲ ವಂಚ ಕಾಯ್ದಿದ್ದಾರೆ ಅವರು ಸಂಗೊಳ್ಳಿ ರಾಯಣ್ಣ ಇಲ್ಲೂ ಕಾಯ್ದಿದ್ದಾರೆ ಆದ್ರೂ ಅವನು ಮಾರು ವೇಷದಲ್ಲಿ ಬಂದು ಹೋಗ್ತಿದ್ದರು ಹೋಗ್ತಿದ್ದರು ಓಕೆ ಇದು ಯಾವ ರಸ್ತೆ ಸರ್ ಇದು ಈ ಸರಿ ಈಗ ಹೋದ್ರೆ ಧಾರವಾಡಕ್ಕೆ ಹೋಗ್ತೀವಿ ನಾವು ದಾಂಡೇಲಿ ರಸ್ತೆ ಇದು ಧಾರವಾಡಕ್ಕೆ ಹೋಗುತ್ತೆ ಈಗ ಹೋದ್ರೆ ನಾವು ಕಾಣಾಪುರ ಬೆಳಗಾವ ಈ ಕಡೆ ಹೋಗ್ತೀವಿ ಇಷ್ಟಾದೇವಿ ದೇವಸ್ಥಾನ ಸಂಗೊಳ್ಳಿ ರಾಯಣ್ಣ ಅವರು ಬಹಳ ಪರಮವಾಗಿ ನಂಬುತ್ತಿದ್ದಂತ ದೇವಿ ಮತ್ತೆ ಅದರ ಕತ್ತಿ ಕೊಟ್ಟರು ಅಂತ ಹೇಳ್ತಾರೆ ಸರ್ ಹೌದು ಕತೆ ಹೇಳ್ತಾರೆ ಸರ್ ಕತೆ ಹೇಳ್ತಾರೆ ಪವಾಡದ ಬಗ್ಗೆ ನಾವು ಅಷ್ಟೆಲ್ಲ ಮಾತಾಡೋದು ಬೇಡ ಸರ್ ಸರ್ ನಮಸ್ತೆ ಈ ಲಿಂಗನ ಮಠ ಬಹಳ ಹಳೆಯದು ಅಂತ ಕೇಳಿದೀವಿ ಇದರ ಬಗ್ಗೆ ಏನು ಏನು ಮಾಹಿತಿ ಇದರ ಬಗ್ಗೆ ಇದರ ಬಗ್ಗೆ ಉಳಿವಿ ಚನ್ನಬಸವಣ್ಣ ಅವರು ಪಾದ ಪೂಜೆ ಮಾಡ್ಕೊಂಡಿದ್ದಾರೆ ಇಲ್ಲ ಏನು ಸರ್ ಅವರು ಉಳಿವಿ ಚನ್ನಬಸವೇಶ್ವರ ಆ ಕಲ್ಯಾಣ ಕ್ರಾಂತಿ ಆಗುವಾಗ ಇರಿ ಇರಿ ಹೇಳಿ ಸರ್ ಕಲ್ಯಾಣ ಕ್ರಾಂತಿ ಆಗುವ ಆದ ನಂತರ ಬಸವಣ್ಣ ಅವರು ಹಳೆಯ ಚನ್ನಬಸವಣ್ಣ ಅಂತಿದ್ದ ಅವ ಅಕಡೆಯಿಂದ ಎಲ್ಲ ದಂಡದ ಕಿತ್ಕೊಂಡು ಬಂತು ಹತ್ತೈತ್ತ ಹಾಕೊಂತ ಬಂದ್ರು ಅವ್ರು ಅಲ್ಲೇ ಇಲ್ಲೇ ಒಬ್ಬೊಬ್ರು ಅವ್ರ ಶರಣರು ಅಲ್ಲೇ ಇಲ್ಲೇ ಡೆತ್ ಹಾಕೊಂತ ಬಂದ್ರು ಕಕ್ಕಯ್ಯ ಕಕ್ಕೀರೆ ಒಬ್ಬ ಆದ ಕಕ್ಕಯ್ಯ ಅಂತ ಶಿವಶರಣ ಅಲ್ಲಿ ಡೆತ್ ಆದ ಅವನ ಮಠ ಅಲ್ಲೇ ಆತ ಅಲ್ಲಿ ನಾಗಲಾಪುರಕ್ಕ ನಾಗಲಾಂಬಿಕೆ ಅನ್ನಕ್ಕೆ ಒಬ್ಬಕ್ಕೆ ಅಲ್ಲಿ ಡೆತ್ ಆದ್ಲ ಅಲ್ಲಿ ಒಂದು ಊರು ನಾಗಲಾಂಬಿ ಅಂತ ಊರೈತಿ ಇಲ್ಲಿ ಲಿಂಗನ ಮಠದಾಗ ಬಂದ ಚನ್ನಬಸವಣ್ಣವರು ಅವರು ಲಿಂಗ ಪೂಜೆ ಮಾಡಿ ವಸ್ತಿ ಇದ್ದ ಲಿಂಗ ಪೂಜೆ ಮಾಡಿಕೊಂಡು ಉಳುವಿಗೆ ಪ್ರಯಾಣ ಮಾಡ್ಯಾರ ಇಲ್ಲಿಂದ ಈ ಜಾಗದಿಂದ ಚನ್ನಬಸವಣ್ಣವರು ಬಸವೇಶ್ವರರ ಅಳಿಯ ಚನ್ನಬಸವಣ್ಣವರು ಅವ್ರದ್ದು ಕ್ಷೇತ್ರ ಉಳುವಿ ಕ್ಷೇತ್ರದೊಳಗೆ ಅಲ್ಲಿ ದೊಡ್ಡ ಪ್ರಮಾಣದ ಗುಡಿ ಆಗೈತಿ ಅಲ್ಲಿದೆ ಇಲ್ಲಿ ಯಾರೋ ಶರಣರನ್ನ ಅವಾಗ ಏನೋ ಹತ್ಯೆ ಆಯ್ತು ಆ ಮಠ ಅಂತಾರೆ ನಿಜವ ಇಲ್ಲಿ ಬಿಜ್ಜಳರಾಜನ ಕಾಲ ಅಲ್ಲಿ ಆಗಿದ್ದ ಕಲ್ಯಾಣ ಕ್ರಾಂತಿ ಏನಾಗಿತ್ತು ಕಲ್ಯಾಣ ಕ್ರಾಂತಿ ಆಯ್ತಲ್ಲ ದೊಡ್ಡದು 12ನೇ ಶತಮಾನದಾಗ ಕರೊಳ್ಳಿ ಒಳಗೆ ಕಾಗಾಸೆ ಕರೊಳ್ಳಿ ಕ್ರಾಂತಿ ಕರೊಳ್ಳಿಂದ ಬಂದ ಅಲ್ಲಿ ಅವರು ತಮ್ಮ ಇವನ್ನ ವಚನ ಸಾಹಿತ್ಯಗಳನ್ನ ಮುಚ್ಚಿಟ್ಕೊಂತ ಮುಚ್ಚಿಕೊಂಡು ತಗೊಂಡು ಬರುವಾಗ ಅಲ್ಲೇ ಅವ್ರನ್ನ ಹತ್ಯೆ ಮಾಡ್ಕೊಂತ ಬಂದರು ಯಾರು ಬಿಜ್ಜಳರಾಜನ ಇವರು ದಳ ಸೈನಿಕರು ಅವ್ರು ಮಾಡ್ಕೊಂತ ಬಂದು ಬಂದಂಗೆ ಒಬ್ಬೊಬ್ಬ ಒಬ್ಬೊಬ್ಬ ಶರಣ ಅಲ್ಲೇ ಯಾವ ಊರು ಅವ್ರವ್ರ ಹೆಸರುಗಳಾಗಿಬಿಟ್ಟಾವ ಅಲ್ಲಿ ಇಲ್ಲಿ ಚನ್ನಬಸವನ ಲಿಂಗ ಪೂಜೆ ಮಾಡ್ಕೊಂಡದಕ್ಕೆ ಇದಕ್ಕೆ ಲಿಂಗನಮಠ ಅಂತೇಳಿ ಹೆಸರು ಬಂತು ಕಕ್ಕಯ್ಯ ಅಂತ ಇಲ್ಲಿ ಕಕ್ಕೀರಿ ಐತ್ಲ ಅಲ್ಲೇ ಕಕ್ಕಯ್ಯ ಅಂತ ಸ್ವಲ್ಪ ಶರಣ ಅಲ್ಲಿ ಅವನ ಮರಣ ಆಯ್ತು ಅಲ್ಲಿ ಕಕ್ಕಯ್ಯ ಕಕ್ಕೀರಿ ಅಂತ ಊರಾಯ್ತು ಅಲ್ಲಿ ನಾಗಲಾಮಿ ನಾಗಲಾಂಬಿಕನ್ನೊಬ್ಬಕ್ಕೆ ಶರಣಿ ಅಲ್ಲಿ ಡೆತ್ ಆದ್ಲು ಅಲ್ಲಿ ನಾಗಲಾಮಿ ಅಂತ ಆಯ್ತು ಸಂಪಗಾಮ ಹತ್ರ ಕಾದ್ರೊಳಿಗೆ ಒಂದು ದೊಡ್ಡ ಕಾಳಗ ಆಯ್ತು ಅದು ಕಾದ್ರೊಳಿ ಅಂತ ಹೆಸರು ಕೊಟ್ಟರು ಹಿಂಗೆ ಹೆಸರು ಒಂದೊಂದು ಬಿಟ್ಟು ನಮ್ಮ ಶಿವಶರಣರು ಓಡಾಡಿರೋ ಜಾಗ ಉಳುವಿಗೆ ಹೋಗಿರೋ ದಾರಿ ಉಳುವಿ ರೋಡ್ ಅಲ್ಲಿ ಹೋಗಿ ಜಂಗನಮಟ್ಟೆ ಅಂತ ಯಾಕಂದ್ರೆ ಒಂದು ಜಂಗನಮಟ್ಟೆ ಅಂತ ಅಲ್ಲಿ ಜಂಗಮರು ಅಲ್ಲಿ ಇದನ್ನು ವಸ್ತಿ ಮಾಡಿ ಹೋದರು ಹಿಂಗೆ ಅಲ್ಲಿ ಅವರು ಎಲ್ಲೆಲ್ಲಿ ವಸ್ತಿ ಉಳಿದಾರಲ್ಲ ಅಲ್ಲಿ ಒಂದೊಂದು ಅಂದರೆ ನಮ್ಮ ಶಿವಶರಣರು ಬಸವ ಕಲ್ಯಾಣ ಇದರ ಬಸವ ಕಲ್ಯಾಣದಿಂದ ಉಳುವಿಗೆ ಹೋಗಿರೋ ದಾರಿ ಇದು ಓ ಗೊತ್ತಾಗೋಯ್ತು ಎಸ್ ಆಗಲಿ ನೀವೆಲ್ಲ ಇದೇ ಊರಲ್ಲಿ ಚನ್ನಬಸವೇಶ್ವರರು ಡೋಹರ ಕಕ್ಕಯ್ಯವರು ಯಾವೂರು ಡೋಹರ ಕಕ್ಕಯ್ಯವರು ನಮ್ಗೆ ಗೊತ್ತಿಲ್ಲ ಅವ್ರು ಗೊತ್ತಿಲ್ಲ ಓಕೆ ಇವರು ಚನ್ನಬಸವಣ್ಣವರು ಅವರು ಜಗಜ್ಯೋತಿ ಬಸವಣ್ಣವರು ಅವರ ಅಕ್ಕ ಮಾದೇವರು ಹ್ಞೂ ಮೂರು ಜನದ್ದು ಇಲ್ಲಿ ಮೂರ್ತಿ ಇದೆ ಅಕ್ಕ ಕೂಡಲ ಸಂಗಮ ಅವರ ಐಕ್ಯ ಯಾರು ಇವರು ಬಸವಣ್ಣವರು ಐಕ್ಯ ಆಗೋದು ಅಂದ್ರೆ ಕೂಡಲ ಸಂಗಮ ಬಂದೊಳಗ ಅಕ್ಕ ಮಾದೇವ ಆಗಿರಾಗ ಇದಕ್ಕೆ ಸಿರಿಸಲ್ಲ ಇವರು ಕೂಡಲ ಸಂಗಮದೊಳಗೆ ಐಕ್ಯ ಆಗಿದ್ದಾರೆ ಬಸವಣ್ಣವರು ಐಕ್ಯ ಆಗೋದು ಅಂದ್ರೆ ನೀರಿಗೆ ಬಿದ್ದು ಬಿಟ್ಟಿದ್ದಾರೆ ಯಾಕೆ ಕೂಡಲ ಸಂಗಮ ಅದ ಬಿಜ್ಜಳರಾಜನ ದರ್ಬಾರ ಬಿಜ್ಜಳರಾಜ ಅವನ ಹತ್ಯೆ ಮಾಡ್ಬೇಕಂತೇಳಿ ಸಿಕ್ಕಲ್ಲಿ ಕತ್ತರಿಸ್ಬೇಕು ಅಂತೇಳಿ ಅಪ್ಪನೆ ಕೊಟ್ಟಿದ್ದ ಆ ಪ್ರಕಾರ ಬೆನ್ನಟ್ಟಿ ಬಂದಿದ್ರು ಅವರು ಬಂದಾಗ ಅವರಲ್ಲಿ ಕೂಡಲ ಸಂಗಮದಾಗ ಎರಡು ನದಿಗಳು ಕುಡಿಯಾವಲ್ಲಿ ಕೂಡಲ ಸಂಗಮ ಅಂತ ಆಗೈತಿ ಆ ಸಂಗಮದಾಗ ಅವ್ರು ಐಕ್ಯ ಆಗ್ಯಾರ ಮಲಪ್ರಭಾ ಮತ್ತು ಘಟಪ್ರಭಾ ಎರಡು ನದಿಗಳು ಅಲ್ಲಿ ಕುಡಿಯಾವ
ಅಲ್ಲೇ ಅವರು ಆ ಉಗಮದಾಗ ಅವರು ಐಕ್ಯಗೇರ ಅಲ್ಲಿ ಒಂದು ಮಂದಿರನ್ನು ಕಟ್ಟ್ಯಾರ, ಒಂದು ಇದು ಐತಿ ಅವ್ರದ್ದು ನೀರೊಳಗೆ ಡ್ಯಾಮ್ ಮುಳುಗೈತೆ, ಅದ ಮುಳುಗಬಾರ್ದು ಗುಂಡಗ ಇದು ಕಟ್ಟ್ಯಾರ. ನಾನು ಕಿತ್ತೂರ್ ಬಂಟ ಸಂಗೊಳ್ಳಿ ರಾಣ ಬಂದಿನಿ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.